Welcome and welcome back to our channel Life in YouTube. If this is first time you are watching our channel, click the subscribe button and click the bell icon and all and select the bell icon. I will click the notification button. And quickly, Christmas season, ಕ್ರಿಸ್ಮಸ್ ಗೆ ತಕ್ಕಂತೆ ಡಿ ಐ ವೈ ಕ್ರಾಫ್ಟ್ ಹ್ಯಾಕ್ ಏನಾದ್ರೆ ಅನ್ಕೊಳ್ಳಿ. ಅದನ್ನ ನಮ್ಮ ಸ್ಟೈಲ್ ಅಲ್ಲಿ ನಾವು ಬೇರೆ ಯೂಟ್ಯೂಬ್ ಇಂದ ಇನ್ಸ್ಪೈರ್ ಆಗಿ ನಿಮಗೋಸ್ಕರ ರಿಕ್ರಿಯೇಟ್ ಮಾಡ್ತಿದೀವಿ. ಅದು ಏನು ಅಂತ ಅದು ಏನು ಅಂತ ನೋಡಕ್ ಮುಂಚೆ ಅದಕ್ಕೆ ಏನೆಲ್ಲ ವಸ್ತು ಬೇಕು ಅಂತ ನೋಡ್ಬಿಡೋಣ. ಸೊ ಫಸ್ಟ್ ಸ್ಕೇಲು ಮತ್ತೆ ಎ ಫೋರ್ ಶೀಟ್ ಸೈಜ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಶೀಟ್ ಸಿಗುತ್ತೆ. ಸೊ ಅದೊಂದು ಎರಡು ಮೂರು ತಗೊಳ್ಳಿ. ಅದು ರೆಡ್ ಕಲರ್, ವೈಟ್ ಕಲರ್ ಆ್ಯಂಡ್ ಗ್ರೀನ್ ಕಲರ್, ಫೆವಿಕಾಲ್, ಸಿಜರ್, ಪಂಚಿಂಗ್ ಮಷೀನ್, ಥ್ರೆಡ್ ಅಥವಾ ರಿಬನ್ ಇದ್ರೆ ಇನ್ನೂ ಒಳ್ಳೇದು, ಉಲ್ಲನ್, ಪೆನ್ಸಿಲ್, ಎರೇಸರ್ ಅಷ್ಟೇ. ಸೊ ಇದು ಏನು ಅಂದರೆ ನೀವು ತಮ್ಮನೇಲಲ್ಲೇ ನೋಡಿರ್ತೀರ, ಒಂಥರ ತೋರಣ ಥರ ಇರುತ್ತಲ್ಲ, ಲೈಕ್ ತೋರಣ ಥರ ಮೇರಿ ಕ್ರಿಸ್ಮಸ್ ಅಂತ ನಾವು ಈ ಪೇಪರ್ಸಿಂದ ರಿಕ್ರಿಯೇಟ್ ಮಾಡ್ತೀವಿ. ಸೊ ಅದು ನೀವು ಮಾಡೋದು ಅಂದರೆ ರೂಲರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಫೈನ್. ಸೊ ಅದಕ್ಕೆ ಏನ್ ಮಾಡ್ ನಾರ್ಮಲ್ ಆಗಿ ಎ ಫೋರ್ ಶೀಟ್ ಸೈಜ್ ಇರುತ್ತಲ್ಲ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಈ ತರ ಶೀಟ್ ಇರೋದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಇದನ್ನೇ ಫೋಲ್ಡ್ ಮಾಡ್ಕೊಂತೀನಿ. ಓಕೆನಾ, ಇದನ್ನ ಹಿಂಗ್ ಫೋಲ್ಡ್ ಮಾಡ್ಕೊಂಡು ನಾ ಏನ್ ಮಾಡ್ತೀನಿ ಅಂದ್ರೆ ಸಿಜರ್ ತಗೊಂಡು ಈ ಕಡೆ ಕಾರ್ನರ್ದಿಂದ ಕಟ್ ಮಾಡ್ಕೊತೀನಿ. ಹಿಂಗೆ ಉಲ್ಟಾ ಮಾಡಿ ಈ ಕಡೆ ಕಾರ್ನರ್ದಿಂದ ಕಟ್ ಮಾಡ್ಕೊತೀನಿ. ಸೊ ದಟ್ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಸೊ ಈ ತರ ನಾವು ಕ್ರಿಸ್ಮಸ್ ಬೇಕಾಗಿರೋ ಲೆಟರ್ಸ್ ತಕ್ಕಂಗೆ ಮಾಡ್ಕೋಬೇಕು. ಸೊ ಅದೆಷ್ಟು ಮಾಡ್ಕೋಬೇಕು ಅಂದ್ರೆ 14 ಮಾಡ್ಕೋಬೇಕು. ಸೊ ಈ ತರ ಆಲ್ರೆಡಿ ನಾವು ಇಲ್ಲಿ ಶೀಟ್ಸ್ ಮಾಡಿಟ್ಟಿದೀವಿ. ಓಕೆ, ಸೊ ಈ ತರ ಮಾಡಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮೆಜರ್ ಲೈಕ್ ಒಂದೇ ಲೆವೆಲ್ ನಾವು ಆಲ್ರೆಡಿ ಮಾಡಿರೋದ್ರಿಂದ ನಾನು ಈ ಮೆಜರ್ಮೆಂಟ್ ಚೆಕ್ ಮಾಡ್ಕೊತಿದ್ದೀನಿ. ಸೊ ಒಂದೇ ಲೆವೆಲ್ ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಲೈಕ್ ಏನ್ ಮಾಡ್ತೀರಾ ಅಂದ್ರೆ ಯು ಜಸ್ಟ್ ಹ್ಯಾವ್ ಟು ಕೀಪ್ ಎವ್ರಿಥಿಂಗ್ ಟುಗೆದರ್ ಅಂಡ್ ಕಟ್ ಇಟ್, ಲೈಕ್ ಎಲ್ಲ ಒಟ್ಟಿಗಿಟ್ಟಿ ಕಟ್ ಮಾಡ್ಕೊಳ್ಳಿ. ಸೊ ದಟ್ ಒಂದೇ ಲೆವೆಲ್ ಬಂದ್ಬಿಡುತ್ತೆ. ಸೊ ಇದು ಆಲ್ರೆಡಿ ನಾನು ಕಟ್ ಮಾಡಿದ್ದೀನಿ ಅಲ್ಲ. ಸೊ ಒಂದ್ ಶೀಟ್ ಅಲ್ಲಿ ಆಲ್ಮೋಸ್ಟ್ ಲೈಕ್ ಇವಾಗ ನಾ ಎರಡ್ ಮಾಡಿದ್ದೀನಿ, ಇಲ್ಲೆರಡು ಒಂದ್ 6 ಏನೋ ಬರುತ್ತೆ. ಸೊ ಯು ಕ್ಯಾನ್ ಯೂಸ್ 2 ಶೀಟ್ಸ್ ಯೂಸ್ ಮಾಡಿದ್ರೆ ಸಾಕು. ಸೊ ಅದಾದ್ಮೇಲೆ ಈ ಗ್ರೀನ್ ಶೀಟ್ ಅಷ್ಟೊಂದು ಬೇಡ, ಇವಾಗ ವೈಟ್ ಶೀಟ್ ತಗೊಳ್ಳೋಣ. ವೈಟ್ ಶೀಟ್ಗೂ ನಾನು ಜಾಸ್ತಿ ಬೇಡ ಆಲ್ರೆಡಿ ಮಾಡಿಟ್ಟಿರೋದ್ರಿಂದ. ಏನ್ ಮಾಡ್ಬೇಕು ಲೈಕ್ ಆಲ್ಫಬೆಟ್ಸ್ ಮಾಡಬೇಕು. ಸೊ ಪೆನ್ಸಿಲ್ ತಗೊಂಡು ನಾವು ಯಾವ ಲೆಟರ್ ಕಟ್ ಮಾಡಬೇಕು ಅಂತ ಅನ್ಕೊಂಡಿದೀವೋ ಆ ಲೆಟರ್ನ ಬರ್ಕೊಳ್ಳೋಣ. ಬರೆಯೋದೆ ಚೆನ್ನಾಗಿಲ್ವಾ? ಸೊ ಇದನ್ನ ಕಟ್ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಮಧ್ಯದಲ್ಲೆಲ್ಲ ಕಟ್ ಮಾಡಬೇಕು. ಎನಿವೇ ನಾ ಕಟ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನೀವು ಈ ಲೆಟರ್ ಮೆಜರ್ಮೆಂಟ್ ಹೆಂಗೆ ನೋಡ್ಕೋಬೇಕು ಅಂದರೆ ಇದ್ರೊಳಗಡೆ ಈ ಲೆಟರ್ ಕುತ್ಕೋಬೇಕು, ಅಂದರೆ ಎಕ್ಸಸ್ ಆಗಿರೋದು ಎಕ್ಸಸ್ ಆಗಿರಬಾರ್ದು, ಎಕ್ಸಸ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಮಾಡ್ಬಿಟ್ಟೆ. ಸೊ ನಾನು ಲೆಟರ್ಸ್ ಕಟ್ ಮಾಡಿದ್ದೀನಿ. ಯಾಕೆ ಏನು ಹಿಂಗೆ ಕಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಹಿಂಗೆ ಕಟ್ ಮಾಡಿಬಿಟ್ಟು ಹಿಂಗೆ ಸಪ್ರೇಟ್ ಮಾಡಿಬಿಟ್ಟು ಹಿಂಗೆ ನೀವು ಟ್ರಯಾಂಗಲ್ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡಿದಾಗ ನೀಟಾಗಿ ಬರುತ್ತೆ. ಸೊ ಹೇ ಪೇಸ್ಟ್ ಮಾಡಿಬಿಡೋಣ. ಸೊ ಹಿಂದ್ಗಡೆ ಹಿಂಗೆ ಪೇಸ್ಟ್ ಮಾಡಿದ್ರೆ ಹಿಂಗ್ ಬರುತ್ತೆ, ಆದ್ರೆ ಇನ್ನ ಚಿಕ್ಕದ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಈ ತರ ನಾವು
ಆದಷ್ಟು ಎಲ್ಲಾನು ನಿಮಗೋಸ್ಕರ ಮಾಡಿಟ್ಟಿದ್ದೀವಿ. ಸೊ ಇದರಲ್ಲಿ ಓಲ್ಸು ನಿಮ್ಗೆ ನೋಡ್ಬೋದು. ಆ ಓಲ್ಸ್ ಯಾಕೆ ಅಂದರೆ ಅದನ್ನ ಟ್ಯಾಗ್ ಮಾಡ್ಬೇಕಲ್ಲ, ಟ್ಯಾಗ್ ಮಾಡೋಕ್ಕೆ ಪಂಚಿಂಗ್ ಮಷೀನ್ ಇಂದ ಹೋಲ್ ಹಾಕೊಳ್ಳಿ. ಎರಡು ಕಡೆ ಈ ತರ ಹೋಲ್ ಹಾಕೊಳ್ಳಿ. ಎರಡು ಕಡೆ ಹೋಲ್ ಹಾಕೊಂಡು ಏನ್ ಮಾಡ್ತೀರಾ ಅಂದ್ರೆ ಈ ಆರ್ಡರ್ ಅಲ್ಲಿ ಇದನ್ನ ಹ್ಯಾಂಗ್ ಮಾಡ್ಬೇಕು. ಸೊ ಅದಕ್ಕೂ ಮುಂಚೆ ಈ ತರ ಉಲ್ಲನ್ನ ಮಾಡ್ಕೋಬೇಕು. ಸೊ ಅದ ಏನು ಅಂತ ಹೇಳ್ತೀನಿ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಈ ತರ ಉಲ್ಲನ್ ತಗೊಂಡು ಹಿಂಗೆ 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 ಎಷ್ಟು ಬೇಕೋ ಅಷ್ಟು ರೋಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಕಟ್ಟಕ್ಕೆ ಒಂದಷ್ಟು ಮತ್ತೆ ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ, ಯಾಕಂದ್ರೆ ಅದು ಆಕ್ಚುಲಿ ಬಿಚ್ಕೊಂಡು ಬಂದ್ಬಿಡುತ್ತೆ ಕಟ್ ಮಾಡ್ತಿರುವಾಗ. ಅದಾದ್ಮೇಲೆ ಈ ಸುತ್ತಿರ್ತೀವಲ್ಲ ಅದನ್ನ ಈ ಓಲಲ್ಲಿ ಇನ್ಸರ್ಟ್ ಮಾಡಿ ಸಿಜರಿಂದ ಕಟ್ ಮಾಡ್ಕೊಳ್ಳಿ. ಹಿಂಗಿದ್ರೆ ಏನೂ ಇಲ್ಲ, ಲೈಕ್ ಹಿಂಗೆ ಮಾಡ್ಕೊಂಡ್ರೆ ಅದು ರೌಂಡ್ ಶೇಪಲ್ಲಿ ಆಗುತ್ತೆ. ಓಕೆ, ಸೊ ಇಲ್ಲ ನಿಮ್ಗೆ ಇನ್ನ ಚಿಕ್ಕದು ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಕಟ್ ಇಟ್ ಆಫ್ ಎಕ್ಸಸ್. ಮಾಡಿದ್ರೆ ಈ ಥರ ಒಂದು ಬರುತ್ತೆ. ಸೊ ಈ ಥರ ನಾನು 14 ಲೆಟರ್ಸ್ಗೂ ಮಾಡ್ಕೊಂಡಿರ್ತಿದ್ದೀವಿ. ಸೊ ಇದಾದ್ಮೇಲೆ ಇದಾದ್ಮೇಲೆ ಒಂದು ಗ್ರೀನ್ ಶೀಟ್ ತಗೊಳ್ಳಿ. ಗ್ರೀನ್ ಶೀಟ್ ಯಾಕೆ ತಗೊಂಡಿದ್ದೀವಿ ಅಂತ ಯೋಚನೆ ಮಾಡ್ತಿರ್ತೀರ ಇಷ್ಟೊತ್ತು. ಸೊ ಅದಕ್ಕೆ ಅದರಲ್ಲಿ ಏನು ಮಾಡ್ಕೊತೀರಾ ಅಂದರೆ ಫೈಬರ್ ವೆಬ್ ಥರ ಫೈಬರ್ ವೆಬ್ ತರ ಸುಮ್ಮನೆ ಈ ತರ ಡ್ರಾ ಮಾಡ್ಕೊಳ್ಳಿ. ಐ ಹೋಪ್ ಯು ಕ್ಯಾನ್ ಸಿ. ಸೊ ಅದರ ಹೆಂಗ್ ಡ್ರಾ ಮಾಡಿದ್ರು ಆ ಶೇಪ್ ಅಲ್ಲಿ ಇದನ್ನ ಫೋರ್ ಆಗಿ ಕಟ್ ಮಾಡ್ಕೊಳ್ಳಿ. ಇದನ್ನ ಒಂದೇ ಸತಿ ಫೋಲ್ಡ್ ಮಾಡ್ಕೊಂಡು ಫೋರ್ ಆಗಿ ಕಟ್ ಮಾಡ್ಕೊಳ್ಳಿ. ಓಕೆ, ನಾವು ಆಲ್ರೆಡಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದೇ ಶೇಪ್ ಅಲ್ಲಿ ಇರಬೇಕು, ಅದೇ ಶೇಪ್ ಅಲ್ಲಿ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಕಟ್ ಇಟ್ ಆಫ್ ಹೌ ಎವರ್ ಯು ವಾಂಟ್ ಇಟ್. ಸೊ ಇವಾಗ ನಾವು ಮೇರಿ ಕ್ರಿಸ್ಮಸ್ ನ ಅರೇಂಜ್ ಮಾಡೋಣ. ಅರೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಫಸ್ಟ್ ಇದನ್ನ ಪೇಸ್ಟ್ ಮಾಡ್ಬಿಡೋಣ ಫೆವಿಕಾಲ್ ಯೂಸ್ ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಇನ್ನೊಂದೇನೋ. ಓಕೆ, ಸೊ ನಾ ಆಲ್ರೆಡಿ ಹೇಳಿರೋ ಥರ ಈ ಲೈಕ್ ಪೇಪರಲ್ಲಿ ಮಾಡಿರೋದನ್ನ ಹಂಟಿದ್ದೀವಿ ನೀಟಾಗಿ ಎಲ್ಲದಕ್ಕೂ. ಇದು ಲಾಸ್ಟಲ್ಲಿ ಅಂಟಿರೋದ್ರಿಂದ ಬಾಜಿ ಬಂದ್ಬಿಡ್ತು. ಸೊ ಏನೂ ಇಲ್ಲ, ಲೈಕ್ ಗಮ್ ಸ್ವಲ್ಪ ಜಾಸ್ತಿ ಹಾಕಿ ಮತ್ತೆ ಅಂಟಿ. ವೆಯ್ಟ್ ಇರೋದ್ರಿಂದ ರಿಮೂವ್ ಆಗೋಕ್ಕೆ ಚಾನ್ಸಸ್ ಇದೆ. ಓಕೆ, ಸೊ ಫಸ್ಟ್ ಲೆಟರ್ಗೂ ಮೇರಿ ಅನ್ನೋದಕ್ಕೆ ಫಸ್ಟ್ ಲೆಟರ್ಗೂ ಕ್ರಿಸ್ಮಸ್ ಅನ್ನೋದಕ್ಕೆ ಫಸ್ಟ್ ಲೆಟರ್ಗೂ ಈ ಥರ ಹಾಕಿದ್ದೀವಿ. ದ ಲೀಫ್ನ ಲೀಫ್ ಶೇಪಲ್ಲಿ ನಾವೇನೋ ಕಟ್ ಮಾಡಿದ್ವಲ್ಲ ಅದನ್ನು. ಓಕೆ, ಮತ್ತು ಲಾಸ್ಟ್ ಲೆಟರ್ ವೈಗೂ ಕ್ರಿಸ್ಮಸ್ ಎಸ್ಗೂ ಅಥವಾ ಎಕ್ಸ್ಗೂ ಈ ತರ ಕೊಟ್ಟಿದ್ದೀವಿ, ಲೈಕ್ ಇಲ್ಲಿ ಇಲ್ಲಿ. ಸೊ ನಾ ಟ್ಯಾಗ್ ಇಟ್ಕೊಂಡಿದ್ವಲ್ಲ, ಇದು ಯಾಕೆ ಅಂದ್ರೆ ನಾನು ತೋರಣ ಅನ್ನಲ್ಲ ಆ ತರ ಹಾಕಕ್ಕೆ. ಸೊ ಫಸ್ಟು ಇದ್ರೊಳಗಡೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಹಿಂದ್ಗಡೆಯಿಂದ ಹಾಕ್ಬೇಕು. ಸೊ ಸ್ಟಾರ್ಟಿಂಗ್ ಇಲ್ಲಿಂದ ಹಾಕಿ
ಈ ತರ ಬರುತ್ತೆ. ಸೊ ಈ ತರ ಎಲ್ಲ ಲೆಟರ್ಸ್ ಗೂ ಹಾಕ್ಬೇಕು. ಸೊ ಈ ತರ ಮೇರಿ ಮಾಡ್ಕೊಂಡಿದೀವಿ. ಓಕೆ, ಸೊ ಇದೇ ತರ ಕ್ರಿಸ್ಮಸ್ ಮಾಡ್ಬಿಟ್ಟು ತೋರಿಸ್ತೀನಿ. ಬರ್ನ ಸ್ಟಾರ್ಟ್ ಆಗಿದೆ ಆವಾಗ್ಲೇ ಆಗಿದೆ. ಅಯ್ಯೋ ಸಾರಿ. ಓಕೆ, ದ ಫೈನಲ್ ಪ್ರಾಡಕ್ಟ್ ಹಿಂಗೆ ಮೇ ಬಿ ಒಂದು 25 ರುಪೀಸ್ ಇದಲ್ಲಿ 25 ರುಪೀಸ್ ಅಲ್ಲಿ ಇದು ಮುಗ್ದೋಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ನೀವು ಮನೇನ ಕ್ರಿಸ್ಮಸ್ಗೋಸ್ಕರ ಡೆಕೋರೇಟ್ ಮಾಡ್ತೀರಾ ಅಂದರೆ ಸಿಂಪಲ್ ಅಲ್ವಾ. ಸೊ ಇದು ಇಷ್ಟ ಆದರೆ ಟ್ರೈ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ನಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದರೆ ನಮ್ಮ ಇನ್ಸ್ಟಾ ಪೇಜ್ ಅಥವಾ ಫೇಸ್ಬುಕ್ ಪೇಜ್ ಕೊಡ್ತೀವಿ, ಅದರಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಿಗಿನಿಂಗಲ್ಲೇ ಇವಾಗ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರ ಕ್ರಿಸ್ಮಸ್ಗೋಸ್ಕರ ಇನ್ನೂ ವಿಡಿಯೋಸು ಕಾಯ್ತಾ ಇದೆ ನಿಮಗೋಸ್ಕರ. ತರಾ.